ಕೊರೋನಾ ನಿಯಂತ್ರಣಕ್ಕಾಗಿ ಸರ್ಕಾರ ಲಾಕ್ಡೌನ್ ಜಾರಿಗೊಳಿಸಿದ್ರೂ ನಿರ್ಮಾಣ ಕಾಮಗಾರಿಗಳಿಗೆ ವಿನಾಯಿತಿ ನೀಡಿರುವುದರಿಂದ ಅಭಿವೃದ್ಧಿ ಕಾರ್ಯಗಳು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ ನಡೆಯತಾ ಇದೆ. ಸರ್ಕಾರದ ಅನುದಾನಗಳ ಮೂಲಕ ಸಾಕಷ್ಟು ಕಡೆಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯತಾ ಇದ್ದು ಇಂತಹ ಎಲ್ಲಾ ಕಾಮಗಾರಿಗಳನ್ನು ಕರ್ಫ್ಯೂ ಅವಧಿಯಲ್ಲಿ ಮುಂದುವರಿಸುವುದಕ್ಕೆ ಅವಕಾಶ ನೀಡಲಾಗಿದೆ. ಹೀಗಾಗಿ ಎಲ್ಲಾ ಕಾರ್ಮಿಕರು ಕರ್ತವ್ಯಕ್ಕೆ ಹಾಜರಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸರ್ಕಾರದ ಅನುದಾನದ ಮೂಲಕ ಹತ್ತಾರು ಕಡೆಗಳಲ್ಲಿ ರಸ್ತೆ, ಸೇತುವೆ, ಕಿಂಡಿ ಅಣೆಕಟ್ಟುಗಳು, ಕಟ್ಟಡ ನಿರ್ಮಾಣಗಳು ಹೀಗೆ ಹಲವು ಕಾಮಗಾರಿಗಳು ನಡೀತಾ ಇದ್ದು ಮಳೆಗಾಲ ಆರಂಭಗೊಂಡರೆ ಬಹುತೇಕ ಕಾಮಗಾರಿಗಳನ್ನು ಮುಂದುವರಿಸಲು ಅಸಾಧ್ಯವಾಗುತ್ತೆ. ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಮಳೆಗಾಲಕ್ಕೆ ಮುಂಚಿತವಾಗಿ ಕಾಮಗಾರಿಗಳನ್ನು ಮುಗಿಸಬೇಕಾದ ಅನಿವಾರ್ಯವು ಗುತ್ತಿಗೆದಾರರ ಮೇಲಿರುತ್ತೆ. ಹೀಗಾಗಿ ಕರ್ಫ್ಯೂ ಅವಧಿಯಲ್ಲಿ ಈ ಕಾಮಗಾರಿಗಳು ನಿಂತರೆ ಮತ್ತಷ್ಟು ತೊಂದರೆಗಳು ಉಂಟಾಗಲಿದೆ. ಮಳೆಗಾಲಕ್ಕೆ ಮುಂಚಿತವಾಗಿ ಒಂದು ತಿಂಗಳ ಕಾಮಗಾರಿ ನಡೆಸಲು ಅವಕಾಶ ಸಿಗಬಹುದು. ಈಗಾಗಲೇ ಮಳೆ ಬರ್ತಾ ಇರೋದ್ರಿಂದ ಕಾಮಗಾರಿಗಳಿಗೆ ತೊಂದರೆಯಾಗಿದ್ದು ಹೀಗಾಗಿ ಕರ್ಫ್ಯೂ ಅವಧಿಯಲ್ಲೂ ಕಾಮಗಾರಿ ಸಾಗಲಿದೆ. ಬಿಸಿರೋಡ್ನಲ್ಲಿ ಕೈಕುಂಜೆ ರಸ್ತೆಯ ಕಾಂಕ್ರೀಟ್ ಕಾಮಗಾರಿ ಪ್ರಗತಿಯಲ್ಲಿದ್ದು ಇಂದು ಕೂಡ ನಡೆದಿದೆ. ಇದರ ಜೊತೆಗೆ ಬಿಸಿರೋಡ್ ಪುಂಜಾಲ್ಕಟ್ಟೆ ಹೆದ್ದಾರಿ ಅಭಿವೃದ್ಧಿ ಕಾರ್ಯವೂ ನಡೀತಾ ಇದೆ. ಲಾಕ್ಡೌನ್ನಿಂದಾಗಿ ವಾಹನ ಓಡಾಟವಿಲ್ಲದೆ ಇರುವುದರಿಂದ ಕಾಮಗಾರಿಯು ವೇಗ ಪಡೆದುಕೊಂಡಿದೆ.